ಹೈಡ್ರೋಕಾರ್ಬನ್ಗಳ ಎರಡು ಪ್ರಮುಖ ಗುಂಪುಗಳು ಆಲಿಫಾಟಿಕ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಮತ್ತೆ ಮೂರು ಗುಂಪುಗಳಾಗಿ ವಿಂಗಡಿಸಬಹುದು, ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್. ಹಾಗೂ ಈ ಆಲ್ಕೇನ್ಗೆ ಉದಾಹರಣೆ ಮೀಥೇನ್ ಮತ್ತು ಆಲ್ಕೈನ್ನ ಉದಾಹರಣೆ ಅಸಿಟಿಲೀನ್, ಹಾಗೂ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನ ಉದಾಹರಣೆಯಾದಂತಹ ಬೆನ್ಝೀನ್ನ ಬಗ್ಗೆ ಮತ್ತು ಅವುಗಳ ರಚನಾಸೂತ್ರ ಅಣುಸೂತ್ರಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ನಾವಿವತ್ತು ಅವಗಡ್ರಪ್ಪನ್ನು ಯೂಸ್ ಮಾಡಿಕೊಂಡು ಮೀಥೇನ್, ಅಸಿಟಲೀನ್ ಹಾಗೂ ಬೆನ್ಝೀನ್ ಅಣುಗಳನ್ನು ರಚನೆ ಮಾಡೋದನ್ನು ತಿಳ್ಕೊಳ್ಳೋಣ. ಈಗ ಅವಗಡ್ರಪ್ಪನ್ನು ಲಾಂಚ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಈಗ ನಾನು ಮೀಥೇನನ್ನು ಮಾಡೋಕ್ಕೆ ಕಾರ್ಬನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಅಡ್ಜಸ್ಟ್ ಹೈಡ್ರೋಜನ್ಸ್ ಇದನ್ನು ಎನೇಬಲ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಮೀಥೇನನ್ನು ರಚನೆ ಆಯಿತು. ಈಗ ಅಸಿಟಲೀನ್ ತಗೊಳ್ತಾ ಇದ್ದೀನಿ. ಅಸಿಟಲೀನಲ್ಲಿ ಎರಡು ಕಾರ್ಬನ್ ಆಟಮ್ ಇರುತ್ತೆ. ಎರಡು ಮೀಥೇನ್ಗಳನ್ನ ತೊಗೊಂಡು ಹಾಕ್ತಾ ಇದ್ದೀನಿ. ಈ ಅಸಿಟಲಿನಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇರುತ್ತೆ. ಈ ಟ್ರಿಪಲ್ ಬಾಂಡನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ ತಕ್ಷಣ ನಮ್ಮ ರಚನೆನ ನೋಡಬಹುದು. ಕಾರ್ಬನ್ ಇದೆ, ಒಂದರನ್ನೇ ಕಾರ್ಬನ್ ಜೊತೆಗೆ ಒಂದು ಹೈಡ್ರೋಜನ್ನು, ಎರಡನೇ ಕಾರ್ಬನ್ ಜೊತೆಗೆ ಮತ್ತೊಂದು ಹೈಡ್ರೋಜನ್ನು ಬಂದ ಏರ್ಪಡಿಸಿದೆ. ಈಗ ಮತ್ತೊಂದು ಬೆನ್ಝೀನ್, ಇಲ್ಲಿ ನಾನು ಆರು ಕಾರ್ಬನ್ ಪರಮಾಣುಗಳನ್ನ ತಗೊಳ್ತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಈಗ ಹೈಡ್ರೋಜನ್ ಪರಮಾಣುಗಳು, ಇದರ ಅಣುಸೂತ್ರ C6H6, ಈಗ ನಾನೀಗ ಮೊದಲಿಗೆ ಸಿಂಗಲ್ ಬಾಂಡ್ ಹಾಕ್ಕೊಂಡು ಹೋಗ್ತಾ ಹೋಗ್ತೀನಿ. ಇಲ್ಲಿ ಆಲ್ಟರ್ನೇಟಾಗಿ ಡಬಲ್ ಬಾಂಡನ್ನು ಕಾಣ್ತೀವಿ, ಆ ಡಬಲ್ ಬಾಂಡ್ನ ಈಗ ಹಾಕ್ತಾ ಇದ್ದೀನಿ ನಾನು. ಈಗ ನಾನು ಆಟೋ ರೊಟೇಷನ್ ಕೊಡ್ತಾ ಇದ್ದೀನಿ. ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.